ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯ ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರಿಯಾಗಿ ಹೇಳಿದ್ರಿ, ಕಳ್ಳರು ಕಳ್ಳರಿಗೆ ಬೆಂಬಲ ಇಬ್ರು ಒಂದೇನೆ ಇಲ್ಲಿ. ಕಳ್ಳ ಕಳ್ತನ ಮಾಡ್ದ, ಮತ್ತೆ ಗುರುಗಳು ಗುರುಗಳು ಉಪಾಯದಿಂದ ಕೊಳಲ್ನ ತಮ್ಮಲ್ಲೇ ಉಳಿಸ್ಕೊಂಡ್ರು, ಯಾರಿಗೂ ಗೊತ್ತಾಗಕ್ ಬಿಡ್ಲಿಲ್ಲ. ಇದು ಇದನ್ನು ಒಂದ್ ರೀತಿ ಕಳ್ತನನೇ ಅಲ್ವಾ? ಈ ಗುರುಗಳೇ ಅಂತವ್ರು ಜನ ತಲೆ ಬಾಕ್ತಾರೆ, ಕಾಲ್ ಮುಗಿತಾರೆ, ಆದ್ರೆ ಗುರುಗಳು ಕಳ್ಳರಿಗೆ ಸಹಾಯ ಮಾಡ್ತಾರೆ, ಕಂಡೋರ್ ಜಮೀನ ಕಬಳಿಸ್ತಾರೆ, ಅವಶ್ಯಕತೆ ಬಿದ್ರೆ ಕೊಲೆನು ಮಾಡಿಸ್ತಾರೆ. ನನಗಿನ್ನೂ ಅರ್ಥ ಆಗಿಲ್ಲ, ಈ ಕುತಂತ್ರಿ ಹೇಗ್ ಗುರುಗಳಾದ್ರು ಅಂತ. ಏನ್ ಹೇಳಿದ್ರಿ ನೀವು? ಈ ಕುತಂತ್ರಿ ಅದ್ ಹೇಗ್ ಗುರುಗಳಾದ್ರು ಅಂತ. ಅದನ್ನ ತಿಳ್ಕೊಳ್ಳೋಣ, ಇವರು ಗುರುಗಳು ಹೆಂಗಾದ್ರಂತ ಕಂಡು ಹಿಡಿಯೋಣ. ಅಂದ್ರೆ ಗುರುಗಳ ಹಿನ್ನೆಲೆ ತಿಳಿಬೇಕು, ಆಗ ಗೊತ್ತಾಗ್ಬಹುದು ಇವರು ಗುರುಗಳಾಗಿರೋದಕ್ಕೂ ಮತ್ತೆ ಕಳ್ತಾನದ ಬುದ್ಧಿಗೂ ಏನ್ ಸಂಬಂಧ ಅಂತ. ಭೀಮರಾವ್, ನೀ ಹೇಳಿದ್ದು ಸರಿಯಾಗೇ ಇದೆ, ನಾವೆಲ್ಲರೂ ಸೇರ್ಕೊಂಡು ಹಿಡಿಯೋಣ. ಇದೊಂದ್ ತಿಳಿತು ಅಂದ್ರೆ ಆ ಗುರುಗಳ ಬುಡಕ್ಕೆ ಕಿಚ್ಚ ಹಚ್ಚದಂಗೆ. ನನ್ನ ಬುಡಕ್ಕೆ ಬೆಂಕಿ ಬೀಳೋದಕ್ಕೂ ಮೊದಲು ಈ ಊರಿಂದ ಓಡ್ ಹೋದ್ರೆ ಒಳ್ಳೇದು. ಹೀಗ್ ರಾತ್ರೋ ರಾತ್ರಿ ಊರ್ ಬಿಟ್ರೆ ಆ ಪಂಡಿತಂಗೂ ಚಿದಾನಂದ್ಗೂ ಸಂದೇಹ ಬರಬಹುದು, ಆ ಕಳ್ಳತನದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ. ಇಲ್ಲ, ಅಕಸ್ಮಾತ್ ಆ ಚಿದಾನಂದ ಮತ್ತೆ ಪಂಡಿತ ನನ್ನ ವಿರುದ್ಧ ನಿಂತ್ಕೊಂಡ್ರೆ ನಾನು ಈ ಊರನ್ನು ಬಿಟ್ಟು ಹೋಗೋದಕ್ಕಾಗಲ್ಲ, ಬೇರೆ ಊರಲ್ಲೂ ಈ ರೀತಿ ಧರ್ಮದ ದಂಧೆ ಮುಂದುವರಿಸೋದಕ್ಕಾಗಲ್ಲ. ಅದಕ್ಕೆ ಈ ಬಾರ್ಬರಿ ಗುರುಗಳು ಈ ಊರಿಗೆ ಬಂದಾಗಿದ್ದ ವರ್ಚಸ್ಸನ್ನ ಮತ್ತೊಮ್ಮೆ ಇದೇ ಊರಲ್ಲಿ ನಾನು ಸ್ಥಾಪನೆ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಯಶಸ್ವಿಯಾದರೆ ಆಗ ನಾನು ಈ ಊರ್ ಬಿಡೋದಕ್ಕೆ ತಯಾರಿ ನಡೆಸ್ತೀನಿ. ಮುಂದೆ ಭವಿಷ್ಯದಲ್ಲಿ ಅವಶ್ಯಕತೆ ಬಂದ್ರೆ ಮತ್ತೆ ಇಲ್ಲಿಗೆ ವಾಪಸ್ ಬರಬಹುದು. ಇದನ್ನು ಗಳಿಸೋದಕ್ಕೆ ಏನಾದರೂ ಮಾಡಲೇಬೇಕು. ಗುರುಗಳಿಗೆ ಜಯವಾಗಲಿ. ಗುರುಗಳೇ, ಬರೋದು ಕೇಳ್ ಕಳಿಸಿದ್ರ? ಹೌದು, ಇವತ್ತು ಬೆಳಿಗ್ಗೆಯಿಂದ ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಪದೇ ಪದೇ ನನ್ನ ಮನಸ್ಸಲ್ಲೊಂದು ವಿಷಯ ಕಾಡ್ತಿದೆ. ದೇವಸ್ಥಾನದಲ್ಲಿ ದೇವರ ಮೂರ್ತಿಯಲ್ಲಿರೋ ವಸ್ತುಗಳನ್ನ ಕದಿಯುವಷ್ಟು ಕೆಟ್ಟಿರೋ ಈ ಸಮಾಜ ಸ್ಥಿತಿನ ಯಾರ್ ತಾನೇ ಕಾಪಾಡಕ್ ಸಾಧ್ಯ? ಅದಕ್ಕೋಸ್ಕರನೇ ಸಂಪೂರ್ಣ ಶಾಂತಿಗೋಸ್ಕರ ಹುಣ್ಣಿಮೆಗೆ 5 ದಿನಗಳ ಮೊದಲಿನಿಂದಲೇ ಸಾಮೂಹಿಕ ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಿದೀವಿ. ಊರಿನ ಜನರಿಗೆ ಹೋಗಿ ತಿಳಿಸಿ ಸಾಧ್ಯವಾದಷ್ಟು ದಾನ ನೀಡಲಿ. ನಾವು ಚಂದ್ರನನ್ನ ಶಾಂತಿಕಾರಕ ಅಂತ ಕರಿತೀವಿ. ಚಂದ್ರನನ್ನ ಪೂಜೆ ಮಾಡೋದರಿಂದ ಎಲ್ಲೆಡೆ ಶಾಂತಿ ನೆಲೆಸುತ್ತೆ, ಎಲ್ಲವೂ ಮಂಗಳಮಯವಾಗುತ್ತೆ. ಸರಿ ಗುರುಗಳೇ, ನಾವು ಪೂಜೆಗೆ ವ್ಯವಸ್ಥೆ ಮಾಡ್ಕೋತೀವಿ. ನಾನ್ ಹೋಗಿ ಹಳ್ಳಿ ಜನರಿಗೆ ವಿಷಯ ತಿಳಿಸ್ತೀನಿ ಗುರುಗಳೇ. ಪೂಜೆ ಮುಗಿಯೋದ್ರೊಳಗೆ ಬಂದಿರೋ ಎಲ್ಲಾ ದಾನನೂ ತಗೊಂಡು ಜನರು ಒಪ್ಪಿಗೆ ಪಡೆದು ಈ ಊರ್ ಬಿಟ್ಟು ಹೊರಟು ಬಿಡ್ತೀನಿ. ನಮಸ್ತೆ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಮ್ಜೀ, ನೀನ್ ಬಂದಿದ್ದು ಒಳ್ಳೇದಾಯ್ತು. ನೀನ್ ಮುಂಚೆ ಕೆಲಸ ಮಾಡಿದವ್ರ ಹತ್ರ ನಾನು ಕೇಳಿ ತಿಳ್ಕೊಂಡೆ,
ನಿನ್ ಚೆನ್ನಾಗಿ ಕೆಲಸ ಮಾಡ್ತೀಯಂತೆ. ಧನ್ಯವಾದ ಯಜಮಾನ್ರೆ. ಸರಿ ಹಾಗಾದ್ರೆ ಬನ್ನಿ ನನ್ ಜೊತೆ, ಕೆಲಸ ಏನು ಅಂತ ಹೇಳಿ, ಹಾಗೆ ಸಂಬಳ ವಗೇರಿ ಬಗ್ಗೆ ಮಾತಾಡ. ಯಜಮಾನ್ರೆ, ಅದು ನೀವು ಏನ್ ಅನ್ಕೊಂಡಿದಿರೋ ಅಷ್ಟೇ ಕೊಡಿ ಸಾಕು. ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಹೇಳು, ಪರವಾಗಿಲ್ಲ. ನಾವು ಕೆಳವರ್ಗದವರು. ಅಯ್ಯೋ ಅಯ್ಯೋ ರಾಮ್ಜಿ, ನಾವೆಲ್ಲರೂ ಕೆಳವರ್ಗದವ್ರೆ. ನಾವೀಗ ಇಂಗ್ಲಿಷ್ನವರು ಕೆಲಸ ಮಾಡ್ತಿರೋದು. ಕೆರೆ ಕಟ್ಟೋ ಕೆಲಸನ ಬಡವರು ಕೊಟ್ಟಿದ್ದಾರೆ, ಅದ್ರ ಗುತ್ತಿಗೆನ ನಾನ್ ತಗೊಂಡಿದ್ದೀನಿ. ನನ್ ಕೈ ಕೆಳಗೆ ಮೇಲ್ನವ್ರು ಯಾರು ಕೂಡ ಕೆಲಸ ಮಾಡೋದಕ್ ಮುಂದೆ ಬರ್ಲಿಲ್ಲ, ಅದಕ್ಕೆ ನಾನು ನಿನಗ್ ಬರಕ್ ಹೇಳಿದ್ದು. ಯಜಮಾನ್ರಿ, ನಂಗೂ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ತುಂಬಾ ಅನುಕೂಲ ಆಗತ್ತೆ. ಇವ್ರ ಸಂಬಳದಲ್ಲಿ ಸಂಸಾರ ನಡ್ಸಕ್ಕೆ ಕಷ್ಟ ಆಗ್ಬೋದು. ಸರಿ, ಮೊದ್ಲು ಒಳಗ್ ನಡೀರಿ, ಮಾತಾಡೋಣ, ಬನ್ನಿ. ಕೇಳ್ರಪ್ಪೋ ಕೇಳ್ರಪ್ಪೋ, ಕೇಳಿ ಮಹಾಜನ್ರೇ, ಕೇಳಿ. ಮುಂದಿನ ಹುಣ್ಣಿಮೆ ದಿನ ಗುರುಗಳು ಒಂದು ಭವ್ಯವಾದ ಪೂಜೆಯನ್ನ ಏರ್ಪಡಿಸಿದ್ದಾರೆ. ಈ ಊರಿನ ಶಾಂತಿಗೋಸ್ಕರ ಗುರುಗಳು ಒಂದು ಭವ್ಯವಾದ ಪೂಜೆಯನ್ನು ಏರ್ಪಡಿಸಿದ್ದಾರೆ. ನಿಮ್ಮಲ್ಲಿ ಒಂದು ಮನವಿ ಇದೆ, ಮನಪೂರ್ವಕವಾಗಿ ದಾನ ನೀಡಬೇಕಾಗಿ ಕೋರಿಕೆ. ಈ ಊರಿನಲ್ಲಿ ಶಾಂತಿ ನೆಲೆಸೋದ್ರಲ್ಲಿ ನೀವು ಪಾಲ್ದಾರರಾಗಿ ಪುಣ್ಯನ ಗಳಿಸಿಕೊಳ್ಳಿ, ಪುಣ್ಯ ಗಳಿಸಿಕೊಳ್ಳಿ. ಮತ್ತದೇ ದಿನ ಗುರುಗಳ ಮೂರ್ತಿ ಕೂಡ ಸ್ಥಾಪನೆ ಆಗತ್ತೆ. ಕೇಳ್ರಪ್ಪೋ ಕೇಳ್ರಪ್ಪೋ, ಕೇಳಿ ಮಹಾಜನ್ರೇ, ಕೇಳಿ. ಈ ಊರಿನ ಶಾಂತಿಗೋಸ್ಕರ ಗುರುಗಳು ಒಂದು ಭವ್ಯವಾದ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಕೇಳ್ರಪ್ಪೋ ಕೇಳ್ರಪ್ಪೋ, ಕೇಳಿ ಮಹಾಜನ್ರೇ, ಕೇಳಿ. ಮನಪೂರ್ವಕವಾಗಿ ದಾನ ನೀಡಬೇಕಾಗಿ ಕೋರಿಕೆ. ಈ ಊರಿನ ಶಾಂತಿ ಪೂಜೆಯಲ್ಲಿ ನೀವು ಭಾಗಿಯಾಗಿ. ಭೀಮರಾವ್, ಇದ್ರ ಅರ್ಥ ಐದ್ ದಿನ ಆದ್ಮೇಲೆ ಹುಣ್ಣಿಮೆ ದಿನ ಗುರುಗಳು ಈ ಊರನ್ನ ಬಿಡು ಅಂತ ಯೋಚನೆಯಲ್ಲಿದ್ದಾರೆ. ಅಂದ್ರೆ ನಮ್ ಹತ್ರ ಇನ್ನಿರೋದ್ ಬರೀ ಐದ್ ದಿನ ಅಷ್ಟೇನಾ? ನಾವ್ ಹೀಗ್ ಕೂತ್ರೆ ಏನು ಬಯಲ್ ಮಾಡಕ್ ಆಗಲ್ಲ. ರಾಮ್ಜಿ ಹೇಳ್ ಹೋಗಿದ್ದಾರೆ, ಅಲ್ಲಿ ಹೋದ್ಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನ ಕರ್ಸ್ಕೋತೀವಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಗುರುಗಳು ಈ ಊರ್ ಬಿಡೋ ಸಿದ್ಧತೆ ನಡೆಸ್ತಿದ್ದಾರೆ. ಬಹುಶಃ ಇದು ಕಾಕತಳಿಯ ಅನ್ಸುತ್ತೆ. ಆದ್ರೆ ಇದು ಕಾಕತಾಳಿಯ ಅಲ್ಲ, ಬದಲಾಗಿ ಗುರುಗಳು ಹೆದರ್ಕೊಂಡು ಓಡೋಗ್ತಿದ್ದಾರೆ. ಹುಣ್ಣಿಮೆ ದಿನ ನಮ್ಮೆಲ್ರಿಗೂ ಒಂದು ದೊಡ್ಡ ಗೆಲುವು ಸಿಗುತ್ತೆ, ಅಥವಾ ಅತ್ಯಂತ ಕೆಟ್ಟ ಸೋಲು ಕೂಡ ಆಗ್ಬಹುದು. ಅತ್ತೆ, ಅಡಿಗೆ ಏನ್ ಮಾಡೋಣ? ಪುಟ್ಟ, ಚಪಾತಿ ಪಲ್ಯ ಮಾಡೋಣ. ಚಪಾತಿ ಪಲ್ಯ ಬೇಡ, ಅನ್ನ ಸಾಂಬಾರ್ ಮಾಡಿ. ವಿನಾಯಕ, ದಾಮೋದರ ಬಂತು ನೋಡಿ ನಿಮ್ಮ ಅಜ್ಜಿ ಮನೆ. ಗಂಗಕ್ಕ ಇವರನ್ನ ಇಲ್ಲಿಗೆ ಬಿಡೋದಕ್ಕೆ ಹೇಳಿದ್ರಮ್ಮ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಧನ್ಯವಾದ, ಅಷ್ಟು ದೂರದಿಂದ ಬಂದಿದ್ದೀರಾ, ಚಹಾ ಕುಡ್ಕೊಂಡು ಹೋಗಿ. ಇಲ್ಲ ಇಲ್ಲ, ನನಗೆ ಹೊರಡಲೇಬೇಕು, ಇಲ್ಲಾಂದ್ರೆ ಊರ್ ತಲುಪೋದು ತಡ ಆಗುತ್ತೆ. ಧನ್ಯವಾದ. ಪುಟ, ನೀವು ದಿಢೀರಂತ ಇಲ್ಲಿಗೆ ಬಂದಿದ್ದೀರಾ, ಅಲ್ಲಿ ಅಲ್ಲೆಲ್ಲ ಆರಾಮಾಗಿದ್ದಾರಲ್ವಾ? ಹ್ಞೂ ಅಜ್ಜಿ, ಆದ್ರೆ ಮನೆಯಲ್ಲಿ ನಮ್ಗೆ ಓದೋಕ್ ಸರಿಯಾದ ಅನುಕೂಲ ಇಲ್ಲ. ಹಾ ಅಮ್ಮಮ್ಮಗೆ ನಾವು ಓದೋದೆಲ್ಲ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿರೋ ಶಾಲೆಗೆ ಹೋಗೋಣ ಅಂತ ಬಂದ್ಬಿಟ್ವಿ. ಯಾಕಂದ್ರೆ ಇಲ್ಲಿ ಓದೋದಕ್ಕೆ ಯಾರು ಅಡ್ಡಿ ಬರಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಇಬ್ರು, ನಾವೆಲ್ಲ ಒಟ್ಟಾಗ ಓದೋಣ. ತಾತ ಎಲ್ಲಿ ಮತ್ತೆ ಚಿಕ್ಕಜ್ಜಿ? ಪುಟ,
ಅವರು ಕೆಲಸದ ಮೇಲೆ ದೂರ ಹೋಗಿದ್ದಾರೆ. ಯಾಕೆ? ಯಾಕಂದ್ರೆ ನಾವು ದೊಡ್ಡವರಾಗಿದ್ದೀವಿ, ನಮ್ ದಾರಿ ನಾವೇ ಕಂಡ್ಕೊಳ್ಳಿ ಅಂತ. ಯಾಕಂದ್ರೆ ಆಗ್ಲೇ ಮನುಷ್ಯ ಗೆಲ್ಲೋದಕ್ ಸಾಧ್ಯ, ಬೇರೆಯವ್ರ ಸಹಾಯದಿಂದಲ್ಲ, ತನ್ನ ಕಾಲ್ ಮೇಲೆ ತಾನೇ ನಿಂತು ಮುಂದೆ ಸಾಗೋದ್ ಕಲಿಬೇಕು. ನಾಳೆ ಗುರುಗಳ ಪೂಜೆ ಇದೆ, ಆದ್ರೆ ಇವತ್ತಿನ ತನಕ ನಮ್ಮ ಹತ್ರ ಗುರುಗಳ ವಿರುದ್ಧ ಒಂದ್ ಸಾಕ್ಷಿನೂ ಇಲ್ಲ. ಅದನ್ನೇ ಯೋಚನೆ ಮಾಡಿ ಮಾಡಿ ನನಗೂ ಸಾಕಾಗ್ತಿದೆ. ಅಮ್ಮ ಅಪ್ಪ ಗುರುಗಳು ಎಲ್ರು ಒಂದೇ ಮಾತು ಹೇಳ್ತಾರೆ, ಕೆಟ್ಟದನ್ನ ಬಯಸೋರ್ಗೆ ಕೆಟ್ಟದ್ದೇ ಆಗತ್ತಂತ. ಆದ್ರೆ ಗುರುಗಳು ಅವ್ರು ಮಾತ್ರ ಬೆಳಿತಾನೆ ಇದಾರೆ. ಆನಂದ, ಭೀಮರಾವ್, ಗುರುಗಳಿಗೂ ಒಂದ್ ಕಾಲ ಬರುತ್ತೆ, ಖಂಡಿತ ಬರುತ್ತೆ. ಅದೇಕ್ ಸಾಧ್ಯ? ಗುರುಗಳ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಹೌದು ಪುರಂಜನ, ಗುರುಗಳ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಗುರುಗಳು ಒಬ್ಬ ಕೆಟ್ಟ ನೀಚ ಮನುಷ್ಯ. ಆದ್ರೆ ಮಂಗೇಶಣ್ಣ, ಈ ಸಲ ಎಲ್ಲಾ ರೀತಿಲೂ ಸಿದ್ರಾಗಿರ್ಬೇಕು, ಯಾಕಂದ್ರೆ ಇದು ನಮ್ ಕೊನೆ ಅವಕಾಶ, ನಾವ್ ಇದನ್ನ ಹಾಳು ಮಾಡ್ಕೊಳಕ್ ಆಗಲ್ಲ. ಭೀಮರಾವ್, ಈ ಪತ್ರನ ನಿಮ್ ತಂದೆ ನಿನ್ ಕಳಿಸಿದ್ದಾರೆ. ಭೀಮಾ, ಓದು ಪುಟ ಏನ್ ಬರ್ದಿದ್ದಾರೆ ಅಂತ. ಭೀಮರಾವ್, ಇಲ್ಲೆಲ್ಲರೂ ಕ್ಷೇಮವಾಗಿದ್ದೀವಿ, ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಮನೆ ಕೂಡ ಸಿಕ್ಕಿದೆ. ಆದ್ರೆ ಮೊದ್ಲು ಒಂದ್ಸಲ ನೀನು ಆನಂದ ಇಬ್ರು ಬಂದು ನೋಡ್ಕೊಂಡು ಹೋಗಿ, ಎಲ್ಲ ಸರಿ ಅನ್ಸಿದ್ರೆ ಎಲ್ರೂ ಇಲ್ಲಿ ಕರ್ಸ್ಕೋಬಹುದು. ಈ ಪತ್ರ ತಂದು ಕೊಡ್ತಿರೋರ್ ಹತ್ರ ನೀವ್ ಯಾವಾಗ ಬರ್ತೀರಾ ಅಂತ ಅವ್ರಿಗೆ ಹೇಳಿ ಕಳಿಸಿ. ನಾವೀಗಿರೋ ಮನೆ ಸ್ಟೇಷನ್ ಇಂದ ದೂರ ಇರೋದ್ರಿಂದ ನಿಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಯಾರನ್ನಾದ್ರೂ ಕಳ್ಸ್ಕೊಡ್ತೀನಿ. ಒಂದ್ ನಿಮಿಷ ಇರಿ. ಸರಿ. ಅಪ್ಪ, ನಾಳೆ ಗುರುಗಳಿ ಊರಲ್ಲಿ ಶಾಂತಿ ನೆಲೆಸೋಕೋಸ್ಕರ ಒಂದ್ ಪೂಜೆ ಇಟ್ಕೊಂಡಿದ್ದಾರೆ. ನಾಳೆನೆ ಗುರುಗಳ ನಿಜವಾದ ಮುಖಡ ಬಯಲ್ ಮಾಡೋ ಯೋಜನೆ ಹಾಕೊಂಡಿದ್ದೀವಿ. ಗೆಲ್ತಿವೋ ಸೋಲ್ತಿವೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ನಾಳೆ ದಿನದ ಕೆಲಸ ಮುಗ್ದ್ಮೇಲೆ ನಾವು ಬರ್ತೀವಿ. ಇದನ್ನ ಅಪ್ಪಂಗ್ ಕೊಟ್ಬಿಡಿ. ಸರಿ ಭೀಮರಾವ್. ಹಾಗೆ ನಿಮ್ಮಪ್ಪ ನಿಮ್ಗೆಲ್ಲ ಸಿಹಿ ಕಳಿಸಿದ್ದಾರೆ, ತಗೊಳ್ಳಿ. ಹಾಗೆ ನಿನಗೋಸ್ಕರ ಈ ಪುಸ್ತಕನ ಉಡುಗೊರೆಯಾಗಿ ಕಳಿಸ್ಕೊಟ್ಟಿದ್ದಾರೆ. ಸರಿ, ನಾನು ನಿನ್ ಬರ್ತೀನಿ. ಧನ್ಯವಾದ.
ಅಪ್ಪ, ನಿಮ್ ಆಶೀರ್ವಾದ ನನ್ ಮೇಲಿರ್ಲಿ. ನಾನ್ ನಿಮ್ ಹತ್ರ ಬರೋವಾಗ ಒಂದೊಳ್ಳೆ ಸುದ್ದಿ ತರ್ತೀನಿ. ಅಂದ್ರೆ ಗುರುಗಳನ್ನ ಈ ಊರಿಂದ ಓಡಿಸ್ಬಿಟ್ಟೆ ಅನ್ನೋ ಸುದ್ದಿ ಕೊಡ್ತೀನಿ. ಈ ಊರಿನ ಶಾಂತಿಗೋಸ್ಕರ ಈ ಪೂಜೆನ ಏರ್ಪಡಿಸಿದೀನಿ. ಈ ಪೂಜೆಯ ನಂತರ ನಿಮ್ಮೆಲ್ಲರ ಜೀವನದಲ್ಲಿ ಕೆಟ್ಟ ಗ್ರಹಣಗಳೆಲ್ಲ ಹೊರಗಡೆ ಹೋಗುತ್ತೆ. ಈ ಪೂಜೆಗೋಸ್ಕರ ನೀವು ಏನೇನ್ ಕಾಣಿಕೆ ತಂದಿದ್ದೀರೋ ಅದನ್ನೆಲ್ಲ ನಮ್ಮ ಮುಂದೆ ತಂದಿಡಿ. ಅಪ್ಪಣೆ ಗುರುಗಳೇ. ಎಲ್ಲಿವರೆಗೂ ಈ ಅಗ್ನಿಕುಂಡ ಪ್ರಜ್ವಲಿಸಿ ಉರಿಯುತ್ತೋ ಅಲ್ಲಿವರೆಗೂ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ದೇವರ ಪ್ರಾರ್ಥನೆ ಮಾಡಿ. ನಿಮ್ಮನ್ನ ನಿಮ್ಮ ಮನೆಯವರನ್ನ ಕಾಪಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗಾಗಿ ಆ ಪ್ರಾರ್ಥನೆ ಮೂಲಕವೇ ನೀವೆಲ್ಲ ಈ ಪೂಜೆಯಲ್ಲಿ ಭಾಗವಹಿಸಿ. ನಿಮ್ಮ ಮನೆಯವರಿಗೋಸ್ಕರನೂ ಕೇಳಿಕೊಳ್ಳಿ. ಗುರುಗಳೇ, ಜಯ ಭೀಮ್ ಜಯ ಭೀಮ್ ಜಯ ಭೀಮ್. ನಿಮ್ಮನೆಯವರೆಲ್ಲ ಎಲ್ಲಿದ್ದಾರೆ? ನೀವು ಅವ್ರ ಬಗ್ಗೆ ಇಲ್ಲಿವರೆಗೂ ಮಾತೇ ಆಡಿಲ್ಲ. ಅವ್ರ ಬಗ್ಗೆ ನೀವ್ ಯೋಚನೆ ಮಾಡಲ್ವಾ? ಹಾ ಹಾ, ಹೇಳಿ ಗುರುಗಳೇ. ಅಷ್ಟಲ್ಲಿ ಅಗ್ನಿಕುಂಡ ಕೂಡ ಪ್ರಜ್ವಲಿಸುತ್ತೆ. ನಿಮ್ ಮನೆ ಇರೋದ್ ಎಲ್ಲಿ? ಮತ್ ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ಏಯ್ ಬಾಲಾ, ಏನ್ ಹುಡುಗಾಟ ಆಡ್ತಿದ್ಯಾ ಇಲ್ಲಿ? ಹುಡುಗಾಟ ಅಲ್ಲ, ಇವತ್ತು ಇಡೀ ಊರಿಗೆ ಗೊತ್ತಾಗ್ಲಿ ಬಿಡಿ. ಈ ಗುರುಗಳು ಹುಟ್ಟಿದ್ದೆಲ್ಲಿ, ಅವ್ರ ಕುಟುಂಬ ಹೇಗಿದೆ? ಗುರುಗಳ ಹೆಸರಲ್ಲಿ ಇಷ್ಟ ದೊಡ್ಡ ಮಂದಿರ ಕಟ್ತಾ ಇದಾರೆ. ಹಾಗಾದ್ರೆ ಇವ್ರನ್ನ ಪೂಜೆ ಮಾಡೋರ್ಗೆ ಇವ್ರ ಹಿನ್ನೆಲೆ ಕೂಡ ಗೊತ್ತಾಗ್ಬೇಕಲ್ವಾ? ಸಾಧುಗಳ ಹಿನ್ನೆಲೆನ ಕೇಳಬಾರ್ದು. ನಿಮ್ಮಪ್ಪ ರಾಮ್ಜಿ ಇದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿಲ್ವಾ? ಮನೆಯಿಂದ ಮನೆಯವರ ಮಾಯೆಯಿಂದ ದೂರ ಇರೋದೇ ಸಾಧು ಆದೋನ ಮೊದಲ ಕರ್ತವ್ಯವಾಗಿರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಾಧುಗೆ ಯಾವ ಬಂಧನಗಳು ಇರೋದಿಲ್ಲ, ಯಾವ ಸಂಸಾರನೂ ಇರೋದಿಲ್ಲ. ಇಡೀ ಜಗತ್ತೇ ಸಾಧುಗೆ ಸಂಸಾರವಾಗಿರುತ್ತೆ, ಮತ್ತೆ ಆ ಭಗವಂತನ ಚರಣಗಳೇ ಅವನ ಮನೆಯಾಗಿರುತ್ತೆ. ಆದ್ರೆ ಗುರುಗಳೇ, ನೀವು ಎಲ್ಲೋ ಒಂದ್ ಕಡೆ ಹುಟ್ಟಿರ್ಲೇಬೇಕಲ್ವಾ? ಅಂದ್ರೆ ಯಾರೋ ನಿಮ್ನ ಹೆತ್ತಿರ್ಲೇಬೇಕು ತಾನೆ? ಕೊನೆ ಪಕ್ಷ ಅವ್ರ ಬಗ್ಗೆ ಏನಾದ್ರೂ ಹೇಳಿ. ಯಾಕಂದ್ರೆ ಗುರುಗಳೇ, ಇವ್ರ ದೃಷ್ಟಿಯಲ್ಲಿ ನೀವು ಸಾಧು ಅಲ್ಲ, ಸಾಕ್ಷಾತ್ ಭಗವಂತ. ಮತ್ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಜನರಿಗೆ ಖಂಡಿತ ಆಗ್ತಿದೆ. ಭಗವಂತನ ಜನ್ಮಭೂಮಿ ಜನರಿಗೆಲ್ಲ ತುಂಬಾ ಮುಖ್ಯ ಆಗತ್ತೆ ಗುರುಗಳೇ. ನೆನಪಿಲ್ಲ ನನಗೆ, ತುಂಬಾ ಸಣ್ಣ ವಯಸ್ಸಲ್ಲಿ ನನ್ನ ಜ್ಞಾನೋದಯ ಆಗಿ ನಾನು ದೇವರ ಸೇವೆಗೆ ಜೀವನನೇ ಮುಡಿಪಾಗಿಟ್ಟೆ. ಆಗ್ಲೇ ನಾನು ನನ್ನ ಮನೆ ತಂದೆ ತಾಯಿ ಎಲ್ಲರನ್ನು ತೊರೆದು ಹೊರಗಡೆ ಬಂದೆ. ಇಲ್ಲಿವರೆಗೂ ನಾನು ಎಲ್ಲಿ ಹುಟ್ಟಿದ್ದು ನನಗಿನ್ನೂ ಸರಿಯಾಗಿ ನೆನಪಿಲ್ಲ. ನಮ್ಮ ತಂದೆ ತಾಯಿ ಮುಖ ಕೂಡ ನೆನಪಿಲ್ಲ. ಹಾಗಾದ್ರೆ ಇವ್ರ್ಯಾರು ಗುರುಗಳೇ?